ಮುದ್ದು ಬಂಗಾರ. ಇಲ್ನೋಡು ಅಂಜುಮಜ್ಜಿ ಏನೇನ್ ಕಳ್ಸಿದ್ದಾರೆ, ಮೆಂತ್ಯ ಚಪಾತಿ ಪಲ್ಯ ಮತ್ತೆ ಪಾಯಸ. ಮತ್ತೆ ಇದ್ರಲ್ಲಿ ನಿನ್ ಫೇವ್ರೆಟ್ ಉಪ್ಪಿನಕಾಯಿ. ನನಗೆ ಊಟ ಬೇಡ, ನನಗೆ ಹಶುವಿಲ್ಲ. ಇದ್ರಲ್ಲಿ ಏನಿದೆ ನೋಡೋಣ. ಅರೆ ವಾ, ಕೇಸರಿ ಬಾತು. ನನ್ಗಂತೂ ಬಾಯಲ್ಲಿ ನೀರ್ ಬರ್ತಿದೆ. ಬಾ, ನಾವಿಬ್ರು ಒಟ್ಟಿಗೆ ತಿನ್ನೋಣ. ನನಗೆ ಊಟ ಬೇಡ ಅಕ್ಕ. ಅಕ್ಕ, ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು. ನನಗಿಲ್ಲಿರಕ್ ಇಷ್ಟ ಇಲ್ಲ, ನಂಗೆ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ಅಕ್ಕ, ಪ್ಲೀಸ್. ನೀನ್ ಹುಷಾರಾದ್ಮೇಲೆ ನಾನೇ ನಿನ್ನ ಖಂಡಿತ ವಾಪಸ್ ಕರ್ಕೊಂಡು ಹೋಗ್ತೀನಿ. ಮತ್ತೆ ನಾವು ಸ್ಕೂಲ್ಗೆ ಹೋಗ್ಬೋದು, ಓದ್ಬೋದು, ಹೊಸ ಹೊಸ ಕತೆ ಕೇಳ್ಬೋದು. ನಿನಗೆ ಕತೆ ಕೇಳಕ್ ಇಷ್ಟ ಅಲ್ವಾ? ನಾವ್ ಆಟ ಆಡೋಣ, ತುಂಬಾ ಖುಷಿಯಾಗಿರುತ್ತೆ, ತುಂಬಾ ಮಜಾ ಮಾಡ್ಬೋದು. ಇನ್ನ ಸ್ವಲ್ಪ ದಿನ ಅಷ್ಟೇ ಅಲ್ವಾ, ಆಮೇಲೆ ನೀನ್ ಇಲ್ಲಿಗೆ ಬರೋ ಅವಶ್ಯಕತೆನೇ ಇರಲ್ಲ. ಪವನ್, ನೀನ್ ಧೈರ್ಯವಾಗಿರು, ಎಲ್ಲ ಸರಿ ಹೋಗುತ್ತೆ. ನೀನ್ ಇಲ್ಲಿಂದ ಹೊರಗ್ ಬಂದ್ಮೇಲೆ ನಿನ್ಗೆ ಈ ಜಗತ್ತು ತುಂಬಾ ಹೊಸ್ತಾಗ್ ಕಾಣಿಸುತ್ತೆ, ಮತ್ತೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ನನಗಿಲ್ಲಿ ನಿದ್ದೆ ಬರ್ತಿಲ್ಲ, ಕೆಟ್ಟ ಕೆಟ್ಟ ಕನ್ಸುಗಳು ಬೀಳ್ತವೆ. ಅಕ್ಕ, ನಾನು ಇಲ್ಲಿಂದ ಕರ್ಕೊಂಡು ಹೋಗು. ಪವನ್, ನಾನ್ ನಿನ್ಗೊಂದು ಹಾಡು ಹಾಡ್ತೀನಿ, ಆಮೇಲೆ ನಿನ್ಗೆ ಬೇಗ ನಿದ್ದೆ ಬರುತ್ತೆ. ನಾನು ಇಚ್ಛಾನ ಪ್ರೀತಿಸ್ತಾ ಇದ್ದೀನಿ, ಮತ್ತೆ ಅವಳನ್ನೇ ಮದುವೆ ಆಗ್ಬೇಕು ಅಂತಿದ್ದೀನಿ. ನಾನು ತಪಸ್ಸಿಂಗೆ ಡಿವೋರ್ಸ್ ಕೊಟ್ಟು ಇಚ್ಛಾನ ಮದುವೆ ಆಗ್ಬೇಕು ಅಂತಿದ್ದೀನಿ. ಅವನಿಗೆ ನನ್ನಿಂದ ಡಿವೋರ್ಸ್ ಬೇಕಂತೆ. ಕೇಳ್ತಾ ಇದನಲ್ವಾ ಅವ್ನು ನನ್ನಿಂದ? ನಾನು ಈ ಕ್ಷಣನೇ ಈ ಪೇಪರ್ ಮೇಲೆ ಸೈನ್ ಮಾಡ್ತೀನಿ ಅಜ್ಜಿ. ಪ್ರತಿದಿನ ಈ ತರ ಅವಮಾನನ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ ನನ್ನ ಕೈಲಿ, ಸಾಕಾಗೋಗಿದೆ. ನೋಡಿದ್ಯಲ್ಲ ಎಂಥ ಆಟ ಆಡಿದಾಳ ಹುಡುಗಿ, ಪರಿಸ್ಥಿತಿನ ವಿಚ್ಛೇದನದವರೆಗೂ ತಂದಿದ್ದಾಳೆ. ಆ ಹುಡುಗಿ ಧೈರ್ಯ ನೋಡು, ನಿನ್ನ ಕಣ್ಣು ಮುಂದೇನೆ ನಿನ್ನ ಗಂಡನ್ ಕಪಾಳ ಕೊಡ್ದು ಏನ್ ಸಾಬೀತ್ ಮಾಡಿದಾಳೆ ಅಂದ್ರೆ, ಇವತ್ತು ಕೂಡ ವೀರ್ ಮೇಲೆ ಅವಳಿಗೆ ಹಕ್ಕಿದೆ ಅಂತ ನಿನಗಲ್ಲ. ಟಪ್ಪು ಪುಟ್ಟ, ಈ ಹೋರಾಟ ಅಧಿಕಾರಕ್ಕೆ ಸಂಬಂಧಪಟ್ಟಿದ್ದು. ಚಿಕ್ಕವಳಿದ್ದಾಗಿಂದ ಇವತ್ತಿನವರೆಗೂ ಆ ಹುಡುಗಿ ನಿಮ್ಮಪ್ಪನ ಮೇಲೆ ಅವಳು ಅಧಿಕಾರ ಚಲಾಯಿಸ್ತಾ ಬಂದಿದ್ದಾಳೆ, ಮತ್ತೆ ನಿನ್ನನ್ ಸೋಲಿಸ್ಬಿಟ್ಲು. ಇವತ್ತು ಈ ಹೋರಾಟದಲ್ಲಿ ಸೋತಿದ್ದು ನೀನೇ ಕಂದ. ಮೊದ್ಲು ನಿಮ್ಮಪ್ಪನ್ನ ನಿನ್ನಿಂದ ದೂರ ಮಾಡಿದ್ಲು, ಈಗ ವೀರ್ನ. ಇದು ನಿನ್ಗೋಸ್ಕರನೇ ಟ್ಯಾಪ್ಸ್. ಅವತ್ತು ನನ್ನ ಕಾರ್ನ ಡಬ್ಬ ಅಂದ್ಬಿಟ್ಟು ನೀನು ಕೋಪಿಸ್ಕೊಂಡು ಹೊರಟೋದಿಲ್ಲ. ನಾನು ಅವತ್ತೇ ಡಿಸೈಡ್ ಮಾಡ್ಬಿಟ್ಟಿದ್ದೆ ನಾನು ಮತ್ತೆ ಬರೋದಾದ್ರೆ ಹೊಸ ಕಾರ್ ಜೊತೆನೆ ಬರಬೇಕು ಅಂತ. ಸೊ ಹೇಗಿದೆ ಹೊಸ ಕಾರ್? ನಾಟ್ ಬ್ಯಾಡ್. ಆದ್ರೆ ನಾನ್ ಡ್ರೈವ್ ಮಾಡ್ತೀನಿ. ಹೋಗೋಣ. ಆಫ್ಟರ್ ಯು. ಹೌದು ತಪಸ್ಯ, ಇಷ್ಟು ಮಟ್ಟಿಗೆ ಅಂದ್ರೆ ಪ್ರಪಂಚದಲ್ಲಿ ಯಾರು ಅಷ್ಟು ಪ್ರೀತಿಸಿರಬಾರದು. ನನಗೋಸ್ಕರ ಏನ್ ಬೇಕಿದ್ರು ಮಾಡ್ತೀಯಲ್ವಾ? ಹಾ ಟ್ಯಾಪ್ಸ್, ನಿನಗೋಸ್ಕರ ಏನ್ ಬೇಕಾದ್ರು ಮಾಡ್ತೀನಿ. ಏನ್ ಮಾಡ್ಬೇಕು ಅಂತ ಒಂದ್ಸಲ ಹೇಳು. ಒಂದ್ ವೇಳೆ ನಾನ್ ನಿಂಗೆ ಒಂದು ಭಯಂಕರವಾದ ಕೆಲಸ ಮಾಡೋದಕ್ಕೆ ಹೇಳಿದ್ರೆ? ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಹೌದು ಟ್ಯಾಪ್ಸ್, ನಿನ್ ಪ್ರೀತಿ ಪಡೆಯೋದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ.
ಯೋಚನೆ ಮಾಡ್ತಿದೀಯಾ? ಏನು ಇಲ್ಲ ಅಣ್ಣ. ಬಾಯಿಲಿ ಕೂತ್ಕೋ ಕೂತ್ಕೋ. ನಾನು ಕೋಣೆಯಲ್ಲಿ ಬಂದಿಯಾಗಿರ್ತೀನಿ, ಆದರೆ ನೀನು ನಿನ್ನೊಳಗೆ ನೀನೇ ಕಳೆದೋಗಿರ್ತೀಯ. ಇರ್ಲಿ ಬಿಡು, ನಿನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಮಾತಾಡ್ಬೇಡ. ಹಾಗೆ ನಮಗಿಲ್ಲೂ ಒಂದು ಥೆರಪಿ ಕ್ಲಾಸ್ ಇರುತ್ತೆ, ನಿನಗೆ ಬೇಕಾದ್ರೆ ನೀನು ಅಲ್ಲೇ ಎಲ್ಲ ಹೇಳ್ಬೋದು. ನಿನಗೆ ಯಾವಾಗ ಮನಸ್ಸಾಗುತ್ತೋ ಅವಾಗ ನೀನು ಮಾತಾಡು. ಇನ್ನು ಸ್ವಲ್ಪ ದಿನ ಆಗ್ಲಿ ಅಣ್ಣ, ಆಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ನಾನೀಗ ಈ ಫೋಟೋ ತೋರಿಸ್ಬೇಕು ಮನೆಯಲ್ಲಿ. ನೀನ್ ಹೀಗಿರೋದನ್ನ ಮನೆಯವ್ರು ನೋಡಿದ್ರೆ ತುಂಬಾನೇ ಖುಷಿ ಪಡ್ತಾರೆ. ನಾನೀಗ ಹೊರಡ್ತೀನಿ. ಥ್ಯಾಂಕ್ಸ್ ವೀರ್. ಅವ್ರು ಖುಷಿಯಾಗಿದ್ರೆ ನಾನು ನೆಮ್ಮದಿಯಿಂದ ನಿದ್ದೆ ಮಾಡ್ತೀನಿ. ಹಾಗೆ ಅವ್ರಿಗೆ ಇನ್ನೊಂದು ವಿಷಯ ಹೇಳು, ನಾನಷ್ಟೇ ಬದಲಾಗಿದ್ದಲ್ಲ, ಆ ಹುಡುಗನೂ ಬದಲಾಯಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದೆಲ್ಲ ಆ ಹುಡುಗನ ಟೀಚರ್ ಕಾರಣದಿಂದ. ತುಂಬಾ ಒಳ್ಳೆಯವರವರು, ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನನಗೆ ಪರಿಚಯ ಮಾಡಿಸಲ್ವಾ? ಏನಾದರೂ ಹೇಳು, ಏನಾಯ್ತು ಅಂತಾದರೂ ಹೇಳು. ನಾನು ನಿನಗೆ ಮೋಸ ಮಾಡಿದ್ದೀನಿ ಸಿದ್. ಹಾ ಸಿದ್, ನಾನು ನಿನಗೆ ಮೋಸ ಮಾಡಿಬಿಟ್ಟಿದ್ದೀನಿ. ನೀನು ನನ್ನ ತುಂಬಾ ಪ್ರೀತಿಸ್ತಿದ್ದೆ, ನಾವಿಬ್ರು ಮದುವೆ ಆಗ್ಬೇಕಿತ್ತು, ಆದ್ರೆ ನಾನು ಏನ್ ಮಾಡಿಬಿಟ್ಟೆ? ನಾನು ನಿನಗೆ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ ಸಿದ್. It's okay, Tabs. It's not okay, Sid. It's not okay. Nanna nanu ee vishayakke yavattu kshamisodilla, Sid. Adre nan en maadli? Nan paristhiti hagittu. It's okay, Tabs. Let's forget that. Don't ever forget that. Nan ee madve yakade anta nan ivattin varaku ninage reason ne helilla. ನಾನು ನಿನ್ನ ಹತ್ರ ಯಾವ ವಿಷಯನೂ ಹೇಳಿಲ್ಲ ಸರ್. ನನ್ನ ಆ ಸ್ನೇಹಿತೆ ಇಚ್ಛಾ ವೀರ್ನ ಪ್ರೀತಿಸ್ತಿದ್ಲು. ಅಜ್ಜಿ ಅಜ್ಜಿ, ವೀರ್ಗೇನಾದರೂ ತಿನ್ನೋದಕ್ಕೇನಾದರೂ ವ್ಯವಸ್ಥೆ ಮಾಡಿ. ಇಚ್ಛಾ ಇಚ್ಛಾ ಎಲ್ಲಿದ್ದಾಳೆ? ವೀರ್ ಇಚ್ಛಾನ್ ಮೀಟ್ ಮಾಡಕ್ ಬಂದಿದ್ದಾರೆ. ಏನ್ ಹೇಳ್ತಾ ಇದೀಯಾ ನೀನು? ಅದು ಅವರು ಇಚ್ಛನ್ ಮೀಟ್ ಮಾಡ್ಬೇಕು ಅಂತ ಮನೆ ಹೊರಗ್ ನಿಂತಿದ್ರು, ಅದಕ್ಕೆ ನಾನು ಒಳಗ್ ಕರ್ಕೊಂಡ್ ಬಂದೆ. ಏನಾಗಿದೆ ಟಪ್ಪು ನಿನಗೆ? ಜಾಗ ಬಿಡು ನೀನು, ದಾರಿ ಬಿಡು, ನಾನ್ ವೀರ್ ಹತ್ರ ಮಾತಾಡ್ಬೇಕು. ಇಚ್ಛನ್ ನೋಡಕ್ ಬಂದಿದ್ದೀರಾ? ಹೌದು. ಯಾಕೆ? ಇದೇನ್ ಬ್ಯಾಡ್ಗಿ ಕುಟುಂಬದ ರೀತಿನಾ? ಯಾವಾಗ ಬೇಕೋ ಅವಾಗ ಬರಕ್ಕೆ. ನಿಮ್ಗೆಷ್ಟು ಧೈರ್ಯ ಈ ಮಾತು ನನ್ ಮುಂದೆ ಹೇಳೋದಕ್ಕೆ? ನಿಮ್ ಹೆಂಡತಿ ಎದುರಿಗೆ ಇರುವಾಗ ಬೇರೆ ಹುಡುಗಿನ ನೋಡಕ್ ಬಂದಿದ್ದು ಅಲ್ದೆ ತಲೆ ಎತ್ಕೊಂಡು ಹೇಳ್ತಿದ್ದೀರಾ ಇಚ್ಛಾನ ನೋಡ್ಬೇಕು ಅಂತ. ಇದೇ ಸಂಸ್ಕಾರನ ನಿಮ್ ಮನೇಲಿ ಕೊಟ್ಟಿರೋದು ನಿಮ್ಗೆ? ಅಜ್ಜಿ,
ಮಾತಾಡ್ಬೇಡಿ. ನಾನು ಅದನ್ನ ಸಹಿಸ್ಕೊಳ್ಳೋದಿಲ್ಲ.